ಇವತ್ತು ಬಿಲ್ಕಿಸ್ ಬಾನು ಕೇಸಲ್ಲಿ ಏನು ಗುಜರಾತ್ ಸರ್ಕಾರ 11 ಜನ ಅಪರಾಧಿಗಳನ್ನು ರಮಿಷನ್ ಅಂತ ಹೆಸರಲ್ಲಿ ಹೊರಗಡೆ ಬಿಟ್ಟಿದ್ದಾರೋ ಅದನ್ನು ವಿರೋಧ ಮಾಡಿ ಇವತ್ತು ದೇಶಾದ್ಯಂತ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಒಂದು ಸುಪ್ರೀಂ ಕೋರ್ಟ್ 2014 ಏನು ಹೇಳಿದಾರೆ ಅಂತೇಳಿದ್ರೆ, ಈ ರೇಪ್ ಕೇಸ್ ಮತ್ತು ಯೂನಸ್ ಮರ್ಡರ್ ಕೇಸಸ್ಸಲ್ಲಿ ದೇರ್ ವಿಲ್ ಬಿ ನೋ ರಿಮಿಷನ್ ಅಂತ ಹೇಳಿದ್ದಾರೆ. ಇದು ಈಗ ಏನು 11 ಜನ ರಿಲೀಸ್ ಆಗಿದ್ದಾರೆ ಅವ್ರಿಗೂ ಇದು ಅನ್ವಯ ಆಗುತ್ತೆ, ಆದರೂ ಕೂಡ ಅವ್ರನ್ನ ರಿಲೀಸ್ ಮಾಡಿದ್ದಾರೆ. ಒಂದು ಎರಡನೇದು, ಈಗ ಈ ಬಿ ಕೆ ಅಂದರೆ ಭೀಮಾ ಕೋರೆಗಾಂವ್ ಕೇಸಲ್ಲಿ ಸುಮಾರು 14 ಜನ ಕಳೆದ 2.5 ವರ್ಷಗಳಿಂದ ಜೈಲಲ್ಲಿದ್ದಾರೆ. ಅವ್ರ ಮೇಲೆ ಯಾವುದೇ ಕೂಡ ಅಪರಾಧ ಇಲ್ಲವರೂ ಕೂಡ ಹಾಕಲಿಲ್ಲ, ಅದು ಬರೀ UAPA ಅಂತ. ಅದರಲ್ಲಿ ಒಬ್ಬ 84 ವಯಸ್ಸಾದಂಥ ಫಾದರ್ ಸ್ಟ್ಯಾನ್ ಸ್ವಾಮಿನ ಇಟ್ ಇಸ್ ಎ ಜುಡಿಷಿಯಲ್ ಮರ್ಡರ್ ಆಗಿದೆ. ಇದನ್ನು ಏನು ತೋರಿಸುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಬ್ಯಾಲೆನ್ಸಿಂಗ್ ಇರಬೇಕು. ಅದು ಏನು ತಪ್ಪು ಮಾಡದೆ ಮಾನವ ಹಕ್ಕುಗಳ ಹೋರಾಟಗಾರರು ಕಳೆದ 2.5 ವರ್ಷಗಳಿಂದ ಜೈಲಲ್ಲಿದ್ದಾರೆ. ಇವರಿಗೆ ಗ್ಯಾಂಗ್ ರೇಪ್ ಆಗಿದೆ, ಯುನೆಸ್ ಮರ್ಡರ್ ಆಗಿದೆ, ಆದರೂ ರಿಲೀಸ್ ಮಾಡಿದ್ದಾರೆ. ಅದು ನಮಗೆ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ನಮ್ಮ ಪ್ರಧಾನಿಗಳು ಭೇಟಿ ಬಚಾವ್ ಅಂತ ಹೇಳ್ತಾರೆ, ಅದು ಯಾವ ಭೇಟಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ನುಪುರ್ ಶರ್ಮಾ ಭೇಟಿನ ಅಥವಾ ಅದು ಬಿಲ್ಕಿಸ್ ಬಾನು ಅಂತ. ಅದರಿಂದ ನಮ್ಮ ಒಂದು ಮನವಿ ಏನಂತ ಹೇಳಿದ್ರೆ, ಕೂಡಲೇ ಇವರೇನು 11 ಜನನ ಅರೆಸ್ಟ್ ಮಾಡಿದಾರೆ, ರಿಲೀಸ್ ಮಾಡಿದಾರಲ್ಲ, ಅವನು ರೀಅರೆಸ್ಟ್ ಮಾಡಬೇಕು. ಮತ್ತು ಅವರು ಟಿಲ್ ದ ಲಾಸ್ಟ್ ಬ್ರೆತ್ ಆಫ್ ದ ಪ್ರತಿ 11 ದೇ ಶುಡ್ ಬಿ ಇನ್ ದ ಜೈಲ್ ಅಂತ ನಮ್ಮ ಒಂದು ಮನವಿ ಇದೆ.